ಎಲ್ಲರಿಗೂ ನಮಸ್ಕಾರ ಎಲ್ಲಾ ಉಶಾಂತರಂಗ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ನನ್ನ ಹೆಸರು ಉಶಾ ಅಂತ ಎಲ್ಲರೂ ಉಶಾಂತರಂಗ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಈ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಲ್ಲ ಅವಾಗ ನಿಮ್ಮ ಎಲ್ಲರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 4000 ಬರುತ್ತೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಪೂರ್ತಿಯಾಗಿ ಇನ್ಫರ್ಮೇಷನ್ ನಾ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ ನೀವು ಮಧ್ಯ ಮಧ್ಯ ವಿಡಿಯೋನ ಸ್ಕಿಪ್ ಮಾಡ್ತಿದ್ರೆ ಪೂರ್ತಿ ಇನ್ಫರ್ಮೇಷನ್ ಗೊತ್ತಾಗೋದಿಲ್ಲ ನಿಮಗೆ ಡೌಟ್ಸ್ ಪೂರ್ತಿ ಕ್ಲಿಯರ್ ಆಗಲ್ಲ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪದೇ ಪದೇ ಹೇಳ್ತಾ ಇದೀನಿ ಯಾಕಂದ್ರೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದೀರಾ ನಮಗೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಥವಾ ಒಂದು ಕಂತಿನ ಹಣ ಬಂದಿಲ್ಲ ಅಂತ ನಾನು ಪೂರ್ತಿ ಇನ್ಫರ್ಮೇಷನ್ ಕೊಟ್ಟಿರ್ತೀನಿ ವಿಡಿಯೋದಲ್ಲಿ ಬಟ್ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಆ ವಿಷಯ ಪೂರ್ತಿಯಾಗಿ ಗೊತ್ತಾಗಲ್ಲ ಹಾಗಾಗಿ ನಿಮಗೆ ಹೇಳ್ತಾ ಇದೀನಿ ವಿಡಿಯೋನ ಪ್ಲೀಸ್ ಫುಲ್ ಮಿಸ್ ಮಾಡದಲೇ ನೋಡಿ ಏನಪ್ಪ ಅಂತಂದ್ರೆ ಈಗ ಯಾರ್ಯಾರಿಗೆಲ್ಲ 4000 ರೂಪಾಯಿ ಬರುತ್ತೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗ ಅಂತಂದ್ರೆ ಈಗ ಮೂರನೇ ಕಂತಿನ ಹಣ ತುಂಬಾ ಜನಕ್ಕೆ ಬಂದಿಲ್ಲ ಅಂದ್ರೆ ಹೇಳಿದ್ದಾರೆ 95% ಜನಕ್ಕೆ ಬಂದಿದೆ ಬಟ್ 5% ಜನಕ್ಕೆ ಬಂದಿಲ್ಲ ಅಂತ ಸೋ ಹಾಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸರ್ ಅದೇ 5% ಜನಕ್ಕೆ ದುಡ್ಡು ಹೋಗಿಲ್ಲ ಅವರಿಗೂ ಕೂಡ ಈ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಲ್ಲ ಅವರು ಅವಾಗ ಈಗ ಮೂರನೇ ಕಂತಿನ ಹಣ ನಾಲ್ಕನೇ ಕಂತಿನ ಹಣ ಎರಡು ಸೇರಿ 4000 ಹಣ ಅವರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ನಾಲ್ಕನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಇದೇ ತಿಂಗಳು 15ನೇ ತಾರೀಕಿಂದ 20ನೇ ತಾರೀಕೊಳಗೆ ಎಲ್ಲರ ಖಾತೆಗೆ ಎಲ್ಲಾ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸೋ ವೇಟ್ ಮಾಡೋಣ ಯಾರ್ಯಾರಿಗೆಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ಅವರೆಲ್ಲ ಭಯ ಮಾಡ್ಕೊಳ್ಳೋದು ಬೇಡ ಬೇಜಾರು ಮಾಡ್ಕೊಳ್ಳೋದು ಬೇಡ ನಿಮಗೂ ಕೂಡ ನಾಲ್ಕನೇ ಕಂತಿನ ಜೊತೆ ಅದು ಸೇರಿಸಿ ಬರುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೆ 5% ಜನಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅಮೌಂಟ್ ಬಂದಿಲ್ಲ ಅಂತ ಸೊ ಹಾಗಾಗಿ ಈ ಥರ ತಿಳಿಸಿದ್ದಾರೆ ನಾಲ್ಕನೇ ಕಂತಿನ ಹಣ ಹಾಕಬೇಕಾದ್ರೇ ಅವರಿಗೂ ಕೂಡ ಮೂರನೇ ಕಂತಿನ ಹಣ ಸೇರಿಸಿ ಬರುತ್ತೆ ಅಂತ ಇನ್ನು ರೇಷನ್ ಕಾರ್ಡ್ ಅಪ್ಡೇಟ್ ಏನಪ್ಪ ಹೊಸದಾಗಿ ಬಂದಿರೋದು ಅಂತಂದರೆ ಇವಾಗ ತುಂಬ ಜನ ಏನು ಮಾಡಿರ್ತೀರಾ ನಿಮ್ಮ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿರ್ತೀರಾ ಅಲ್ವಾ ಅಂದರೆ ಯಾರ್ದಾರ ಹೆಸರು ಸೇರ್ಸೋದಾಗಿರ್ಬೋದು ಅಥವಾ ಯಾರ್ದಾರ ಹೆಸರು ತೆಗ್ಸೋದಾಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ತಪ್ಪಿರುತ್ತೆ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಆ ಥರದ್ದೆಲ್ಲ ನೀವು ತಿದ್ದುಪಡಿ ಮಾಡಿಸಿರ್ತೀರಲ್ಲ ಅಂಥವರಿಗೆ ಅಂಥವ್ರಿಗೆಲ್ಲ ಏನಾಗ್ತಾ ಇದೆ ಪ್ರಾಬ್ಲಮ್ಮು ಅಂತಂದರೆ ಅವರಿಗೆಲ್ಲ ಈ ಗ್ಯಾರಂಟಿ ಸ್ಕೀಮ್ಸಿಂದ ಎಫೆಕ್ಟ್ ಆಗ್ತಿದೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರು ಪಡ್ಕೊತಿರೋರು ತಿದ್ದುಪಡಿ ಮಾಡಿಸಿರ್ತೀರಾ ಅವರೆಲ್ಲರ ಖಾತೆಗೆ ಈ ತಿಂಗಳು ಅಂದರೆ ಈ ಮೂರನೇ ಕಂತಿನ ಹಣ ಬಂದಿಲ್ಲ ಯಾಕಪ್ಪ ಅಂತಂದರೆ ಇವಾಗ ಒಂದ್ಸತಿ ನೀವು ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ಅವರಿಗೆ ಯಾರ್ಯಾರು ಮಾಡಿಸಿದ್ದೀರೋ ಅವರಿಗೆಲ್ಲ ದುಡ್ಡು ಹಾಕೋಕ್ಕಾಗ್ತಾ ಇಲ್ಲ ಹಾಗಾಗಿ ಆ ಪ್ರಾಬ್ಲಮ್ನ ನಾವು ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಹಾಗಾಗಿ ತುಂಬ ಜನ ಏನು ಮಾಡಿರ್ತೀರಾ ನಿಮಗೆ ಮೊದಲನೇ ಕಂತಿನ ಹಣ ಎರಡನೇ ಕಂತಿನ ಹಣ ಬಂದಿರುತ್ತೆ ಬಟ್ ಇವಾಗ ರೀಸೆಂಟಾಗಿ ಆಗಿ ನೀವು ತಿದ್ದುಪಡಿ ಮಾಡಿಸಿರ್ತೀರಲ್ಲ ಯಾರ್ದೋ ಹೆಸರು ಸೇರ್ಸೋದು ಆ ಥರ ಮಾಡಿದವ್ರಿಗೆ ಈಗ ಮೂರನೇ ಕಂತಿನ ಹಣ ಬಂದಿಲ್ಲ ಏನಕ್ಕಪ್ಪ ರೀಸನ್ನು ಅಂತಂದರೆ ಇದೆ ನೀವು ತಿದ್ದುಪಡಿ ಮಾಡಿಸಿದಾಗ ಅದು ಅಪ್ಡೇಟ್ ಆಗಬೇಕಾದ್ರೆ ನಿಮಗೆ ದುಡ್ಡು ಹಾಕೋಕ್ಕಾಗ್ತಾ ಇಲ್ಲ ಹಾಗಾಗಿ ಅಪ್ಡೇಟ್ ಮಾಡಿಸಿರೋರಿಗೆ ನಮಗೆ ದುಡ್ಡು ಹಾಕ್ಲಿಕ್ಕೆ ಆಗ್ತಿಲ್ಲ ಆದಷ್ಟು ಬೇಗ ಈ ಪ್ರಾಬ್ಲಮ್ನ ರಿಸಾಲ್ವ್ ಮಾಡಿ ಎಲ್ಲರ ಖಾತೆಗೆ ಹಣ ಜಮಾ ಆಗೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅಂಥವ್ರು ಪ್ಲೀಸ್ ವೇಟ್ ಮಾಡಿ ಗೃಹಲಕ್ಷ್ಮಿ ಅದಾಲತ್ ಅಂತ ಮಾಡಿದ್ದಾರೆ ನಿಮ್ಗೆ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇದೇ ತಿಂಗಳು ಎಂಡಿಂಗ್ ಒಳಗೆ ಎಲ್ಲರ ಖಾತೆಗೆ ದುಡ್ಡು ಜಮಾ ಆಗಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ ಹಂಗಾಗಿ ಖಂಡಿತವಾಗ್ಲೂ ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಅಥವಾ ಪಿಡಿಒಗಳಾಗಿರ್ಬೋದು ಖಂಡಿತವಾಗ್ಲೂ ನಿಮ್ದು ಏನೇ ತೊಂದರೆ ಇದ್ದರೂ ಕೂಡ ಸರಿ ಮಾಡಿಸಿ ನಿಮ್ಮ ಹಣ ನಿಮ್ಮ ಖಾತೆಗೆ ಹಣ ಬರೋವಾಗ ಮಾಡ್ತಾರೆ ಪ್ಲೀಸ್ ವೇಟ್ ಮಾಡಿ ಅವ್ರೇನಾರ ಕಾಲ್ ಮಾಡಿ ಬರಕ್ಕೆ ಹೇಳಿದರೆ ಹೋಗಿ ಅವ್ರ ಹತ್ರ ಮಾತಾಡಿ ಏನು ತೊಂದರೆ ಆಗಿದೆ ಅಂತ ಕೇಳಿ ಆದಷ್ಟು ಬೇಗ ಸರಿ ಮಾಡಿಕೊಂಡು ನೀವು ಕೂಡ ಈ ಯೋಜನೆಯ ಫಲಾನುಭವಿಗಳು ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಯಾರಿಗೆಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ಅಥವಾ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮ್ಗೆ ಯಾರ ಗೊತ್ತಿದ್ರೆ ಅಥವಾ
ನಿಮಗ್ಯಾರ ಡೌಟ್ಸ್ ಕೇಳ್ತಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಏನೇ ನೀವು ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ಆ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಜಿಲ್ಲೆಗೆ ಯಾವಾಗ ರೇಷನ್ ಕಾರ್ಡ್ ಮಾಡ್ತಾರೆ ಅಂತ ಗೊತ್ತಾಗಿದ್ದ ಕೂಡಲೇ ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವು ಕೂಡ ತಕ್ಷಣ ಹೋಗಿ ಅಪ್ಲೈ ಮಾಡ್ಬೋದು. ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದರೆ ಆದಷ್ಟು ಬೇಗ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದ್ರಿಂದ ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.